ನಮಸ್ಕಾರ ಐ ನ್ಯೂಸ್ಗೆ ಸ್ವಾಗತ ಇದೀಗ ಹೆಡ್ಲೈನ್ಸ್ ಪ್ರಗತಿಪರ ಸಂಘಟನೆಗಳಿಂದ ಮುಖ್ಯಮಂತ್ರಿಗಳಿಗೆ ಕಡಕ ಎಚ್ಚರಿಕೆ 100 ಕೋಟಿ ಮೈಲುಗಲ್ಲು ಸಾಧನೆ ಹಿನ್ನೆಲೆ ಗೋಲ್ ಗುಂಬಜ್ಗೆ ತ್ರಿವರ್ಣ ದೀಪಗಳಿಂದ ಅಲಂಕಾರ ಕಾಮುಕರ ಪ್ರಕೃತಿ ದಹಿಸಿ ಆಕ್ರೋಶ ಹೊರ ಹಾಕಿದ ಎಐಡಿಡಬ್ಲ್ಯೂಎ ಮಹಿಳಾ ಕಾರ್ಯಕರ್ತರು ನಾನು ರಶ್ಮಿ ಮುಖ್ಯಮಂತ್ರಿಗಳು ಮತೀಯ ಗುಂಡಾಗಿರಿ ಸಮರ್ಥಿಸಿಕೊಳ್ಳು ತಮ್ಮ ಹೇಳಿಕೆಯನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಪ್ರಗತಿಪರ ಸಂಘಟನೆಗಳ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ರಾಜ್ಯದ ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿಗೆ ಧಿಕ್ಕಾರ 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 ಮತೀಯ ಗುಂಡಾಗಿರಿಯ ಪ್ರೋತ್ಸಾಹ ನೀಡುತ್ತಿರುವ ಮುಖ್ಯಮಂತ್ರಿಗಳಿಗೆ ಧಿಕ್ಕಾರ 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 ಎಲ್ಲ ಸಂಸ್ಕೃತಿಗಳ ಸಮ್ಮಿಲನವಾಗಿರುವ ಸಂಸ್ಕೃತಿ ನಮ್ಮ ಕರ್ನಾಟಕದು ಇದು ಬಸವಣ್ಣ ಅಕ್ಕ ಮಹಾದೇವಿ ಸಂತ ಶಿಶುನಾಳ ಶರೀಫರ ಮತ್ತು ಮಂಟೇಸ್ವಾಮಿಯ ನಾಡು ಆದರೆ ಈಗ ಮುಸಲ್ಮಾನರು ಕ್ರಿಶ್ಚಿಯನ್ ಮತ್ತು ದಲಿತರ ಮೇಲೆ ಹೆಚ್ಚುತ್ತಿರುವ ದೌರ್ಜನ್ಯಗಳಿಂದ ನಾವು ಗುಜರಾತ್ ಮತ್ತು ಉತ್ತರ ಪ್ರದೇಶ ರಾಜ್ಯಗಳೊಂದಿಗೆ ಸ್ಪರ್ಧೆಗಿಳಿದಿರುವಂತೆ ಕಾಣುತ್ತದೆ ಕರ್ನಾಟಕದ ಜನತೆ ಈ ವಿಚಾರವನ್ನು ಸಂಪೂರ್ಣವಾಗಿ ತಿರಸ್ಕರಿಸುತ್ತೇವೆ ತಮ್ಮ ಜೀವಕ್ಕೇನಾಗುವುದೋ ಎಂಬ ಹೆದರಿಕೆ ಇಲ್ಲದೆಯೇ ಪ್ರೀತಿಸುವ ಮತ್ತು ಮದುವೆಯಾಗುವ ಸ್ವತಂತ್ರವಿರುವ ಸಮಾಜ ನಮಗೆ ಬೇಕೆಂದು ಪ್ರಗತಿಪರ ಸಂಘಟನೆಗಳ ವೇದಿಕೆ ವತಿಯಿಂದ ಪ್ರತಿಭಟಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಬಿ ಭಗವಾನ್ ರೆಡ್ಡಿ ಮಾತನಾಡಿ ರಾಜ್ಯದ ಮುಖ್ಯಮಂತ್ರಿಗಳು ಕೋಮುಗಲಭೆಯನ್ನು ಉಂಟು ಮಾಡುವಂತ ರೀತಿಯಲ್ಲಿ ಕ್ರಿಯೆಗೆ ಪ್ರತಿಕ್ರಿಯೆ ಅನ್ನುವಂತ ಹೇಳಿಕೆಯನ್ನು ನೀಡಿದ್ದಾರೆ ಈ ಹೇಳಿಕೆಯನ್ನು ಹಿಂಪಡೆಯಬೇಕೆಂದು ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಇತ್ತೀಚಿನ ದಿನಗಳಲ್ಲಿ ದಲಿತರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ಹಾಗೂ ಹೆಣ್ಣು ಮಕ್ಕಳ ಮೇಲೆ ಪ್ರತಿದಿನ ದಾಳಿಗಳಾಗುತ್ತಿವೆ ಆದರೆ ಯಾರಿಗೂ ಕೂಡ ಶಿಕ್ಷೆಯಾಗುತ್ತಿಲ್ಲ ಇದೊಂದು ಪ್ರಜಾಪ್ರಭುತ್ವ ರಾಷ್ಟ್ರ ಸಂವಿಧಾನಬದ್ಧವಾಗಿ ಅಧಿಕಾರ ವಹಿಸಿಕೊಂಡಿರುವಂತಹ ರಾಜ್ಯದ ಮುಖ್ಯಮಂತ್ರಿಗಳು ಇಡೀ ರಾಜ್ಯದ ಜನರ ಹಿತರಕ್ಷಣೆಯನ್ನು ಕಾಪಾಡಬೇಕಿತ್ತು ಆದರೆ ಅವರು ಒಂದು ಕೋಮಿನ ಮುಖ್ಯಮಂತ್ರಿಗಳಾಗಿ ವರ್ತಿಸಿರುವುದಾಗಿ ಮುಖ್ಯಮಂತ್ರಿ ವಿರುದ್ಧ ಕಿಡಿಕಾರಿದರು ಇವತ್ತಿನ ದಿವಸ ವಿವಿಧ ಪ್ರಗತಿಪರ ಸಂಘಟನೆಗಳಿಂದ ಬಿಜಾಪುರನಲ್ಲ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಅಂಬೇಡ್ಕರ್ ಸರ್ಕಲ್ನಿಂದ ಮೆರವಣಿಗೆ ಮಾಡಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ಮನವಿ ಪತ್ರ ಮುಖ್ಯ ಉದ್ದೇಶ ಅಂತಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೋಮು ಗಲಭೆಯನ್ನು ಉಂಟು ಮಾಡುವಂತ ರೀತಿಯಲ್ಲಿ ಕ್ರಿಯೆಗೆ ಪ್ರತಿಕ್ರಿಯೆ ಅನ್ನುವಂತ ಹೇಳಿಕೆಯನ್ನು ನೀಡಿದರೆ ಅದನ್ನ ಬೇಷರತ್ತಾಗಿ ವಾಪಸ್ ತಗೊಳ್ಬೇಕು ಅಂತ ಹೇಳಿಬಿಟ್ಟು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಇತ್ತೀಚಿನ ದಿನಗಳಲ್ಲಿ ದಲಿತರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ಹಾಗೂ ಹೆಣ್ಣು ಮಕ್ಕಳ ಮೇಲೆ ಪ್ರತಿದಿನ ಕೂಡ ದಾಳಿಗಳು ನಡೀತಾ ಇದೆ ಆದರೆ ಯಾರಿಗೂ ಕೂಡ ಶಿಕ್ಷೆ ಆಗ್ತಾ ಇಲ್ಲ ಅಮಾಯಕ ದಲಿತರು ಹೆಣ್ಣು ಮಕ್ಕಳು ತೀವ್ರ ತೊಂದರೆಗೊಳಗಾಗಿದ್ದಾರೆ ಅತ್ಯಾಚಾರಗಳಾಗ್ತಾ ಇದೆ ದೌರ್ಜನ್ಯಗಳಾಗ್ತಾ ಇದೆ ಆದರೆ ಒಬ್ಬರಿಗೆ ಕೂಡ ಶಿಕ್ಷೆ ಆಗ್ತಾ ಇಲ್ಲ ಅಷ್ಟೇ ಅಲ್ಲ ಒಬ್ಬ ಹುಡುಗಿ ಹುಡುಗ ಮಾತಾಡಿದ್ರು ಕೂಡ ಸಂಶಯಾಸ್ಪದದಿಂದ ಅವರ ಮೇಲೆ ದೌರ್ಜನ್ಯ ಮಾಡುವಂತಹ ಘಟನೆಗಳು ನಡೀತಾ ಇದೆ ಇದೊಂದು ಪ್ರಜಾಪ್ರಭುತ್ವ ರಾಷ್ಟ್ರ ಸಂವಿಧಾನಬದ್ಧವಾಗಿ ಅಧಿಕಾರ ವಹಿಸಿಕೊಂಡಿರುವಂತಹ ರಾಜ್ಯದ ಮುಖ್ಯಮಂತ್ರಿಗಳು ಇಡೀ ರಾಜ್ಯದ 600-600 ಕೋಟಿ ಜನಗಳ ಹಿತರಕ್ಷಣೆಯನ್ನ ಕಾಪಾಡಬೇಕಾಗಿತ್ತು ಆದರೆ ಅವರು ಒಂದು ಕೋಮಿನ ಮುಖ್ಯಮಂತ್ರಿ ತರ ವರ್ತಿಸ್ತಾ ಇರುವಂತದನ್ನ ನಾವು ತೀವ್ರವಾಗಿ ವಿರೋಧಿಸ್ತಾ ಇದ್ದೀವಿ ನಾವು ಮನವಿ ಮಾಡ್ಕೊಳ್ತಾ ಇರೋದಂದ್ರೆ ಈ ಕೂಡಲೇ ಅವರ ಸ್ಟೇಟ್ಮೆಂಟ್ ನ ವಾಪಸ್ ತಗೊಳ್ಬೇಕು ಅಷ್ಟೇ ಅಲ್ಲ ಎಲ್ಲಾ ನಾಗರಿಕರಿಗೆ ಒಂದು ಭದ್ರತೆಯನ್ನು ಕೊಡಬೇಕು ಶಾಂತಿಯನ್ನು ಕಾಪಾಡಲಿಕ್ಕೆ ಅವರ ಹೇಳಿಕೆಯನ್ನ ಮತ್ತೊಮ್ಮೆ ಪುನರ್ ಕೊಡಬೇಕಂತ ಹೇಳಿಬಿಟ್ಟು ನಾವು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಆಜಾದಿ ಕಾ ಅಮೃತ್ ಮಹೋತ್ಸವ ಹಾಗೂ ದೇಶದಲ್ಲಿ ಕೋವಿಡ್ ಲಸಿಕೆ ಹಾಕುವಲ್ಲಿ ಮೈಲಿಗಲ್ಲು ಸಾಧಿಸಿದ ಹಿನ್ನೆಲೆಯಲ್ಲಿ ವಿಜಯಪುರ ಐತಿಹಾಸಿಕ ಸ್ಮಾರಕ ವಿಶ್ವವಿಖ್ಯಾತ ಗೋಲ್ ಗುಂಬಜ್ಗೆ ಬುಧವಾರ ಆಕಾಶದತ್ತ ತ್ರಿವರ್ಣ ಬಣ್ಣದ ಬಲೂನ್ ಬಿಡುವ ಮೂಲಕ ಸಂಭ್ರಮಾಚರಣೆ ಮಾಡಲಾಯಿತು ವಿಜಯಪುರದ ವಿಶ್ವವಿಖ್ಯಾತ ಐತಿಹಾಸಿಕ ಸ್ಮಾರಕವಾದ ಗೋಲ್ ಗುಂಬಜ್ಗೆ ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್ ಜಿಲ್ಲಾ ಪಂಚಾಯತ್ ಸಿಇಒ ಗೋವಿಂದ್ ರೆಡ್ಡಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆನಂದ್ ಕುಮಾರ್ ಬುಧವಾರ ಭೇಟಿ ನೀಡಿ ಆಕಾಶದತ್ತ ತ್ರಿವರ್ಣ ಬಣ್ಣದ ಬಲೂನ್ ಬಿಡುವ ಮೂಲಕ ಸಂಭ್ರಮಾಚರಣೆಗೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್ ಮಾತನಾಡಿ ಇವತ್ತು ನಾವು ಆಜಾದಿ ಕಾ ಅಮೃತ್ ಮಹೋತ್ಸವದ ಅಂಗವಾಗಿ ಮತ್ತು ಇಡೀ ದೇಶದಲ್ಲಿ ದೊಡ್ಡ ಮೈಲುಗಲ್ಲನ್ನೇ ಹೊತ್ತು ದಾಟುತ್ತಿದ್ದೇವೆ ಈ ಸಂದರ್ಭದಲ್ಲಿ ದೇಶದಲ್ಲಿ 100 ಕೋಟಿ ಲಸಿಕೆಗಳನ್ನು ತಲುಪಿದ್ದೇವೆ ಹಾಗಾಗಿ ಇಡೀ ದೇಶದಲ್ಲಿ ಮುಖ್ಯವಾದ 100 ಸ್ಮಾರಕಗಳನ್ನು ಲೈಟಿಂಗ್ ಮೂಲಕ ಯೋಜನೆ ಮಾಡುತ್ತಿದ್ದೇವೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿಯೂ ಕೂಡ ನಾವು 16,34,000 ಗುರಿ ಪೈಕಿ 14,17,000ವನ್ನು ಮೊದಲನೇ ದಿನಕ್ಕೆ ಸಾಧನೆ ಮಾಡಿದ್ದೇವೆ ಇದು %87ರಷ್ಟಾಗುತ್ತದೆ ಕಳೆದ ಒಂದು ತಿಂಗಳಿಂದ ಬಹಳ ಒಳ್ಳೆಯ ಕಾರ್ಯ ಮಾಡಿರುವುದಾಗಿ ತಿಳಿಸಿದರು ದೇಶದಲ್ಲಿ ನಾವು ಒಂದು ದೊಡ್ಡ ಮೈಲಿಗಲ್ಲನ್ನು ಇವತ್ತು ದಾಟ್ತಾ ಇದ್ದೇವೆ
ಈ ಸಂದರ್ಭದಲ್ಲಿ ದೇಶದಲ್ಲಿ 100 ಕೋಟಿ ಲಸಿಕೆಗಳನ್ನು ನಾವು ಟಚ್ ಮಾಡ್ತಾ ಇದ್ದೇವೆ ಸೋ ಹಾಗಾಗಿ ಎಲ್ಲ ಇಡಿ ದೇಶದಲ್ಲಿ ಇಂಪಾರ್ಟೆಂಟ್ ಮಾನ್ಯುಮೆಂಟ್ಗಳನ್ನು 100 ಮಾನ್ಯುಮೆಂಟ್ಗಳನ್ನು ಈ ರೀತಿ ಲೈಟಿಂಗ್ ಮೂಲಕ ನಾವು ಇದನ್ನು ಪ್ರಾಜೆಕ್ಟ್ ಮಾಡ್ತಾ ಇದ್ದೇವೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಕೂಡ ನಾವು 16,34,000 ಗುರಿ ಪೈಕಿ 14,17,000 ನಾವು ಸಾಧನೆ ಮಾಡಿದ್ದೇವೆ ಮೊದಲನೇ ಡೋಸ್ ಇದು ಶೇಕಡಾ 87 ಆಗ್ತದೆ ನಾವು ಕೂಡ ಕಳೆದ ಒಂದು ತಿಂಗಳಿಂದ ನಾವು ಬಹಳ ಒಳ್ಳೆ ಪರ್ಫಾರ್ಮೆನ್ಸ್ ನಾವು ಮಾಡಿದ್ದೇವೆ ಬಹಳ ಒಳ್ಳೆ ಕವರೇಜ್ ಆಗಿದೆ ಇದಕ್ಕೆ ಸಹಕಾರ ನೀಡಿದ್ದಕ್ಕೆಲ್ಲ ಜನರಿಗೂ ನಾವು ನಮ್ಮ ಧನ್ಯವಾದಗಳು ಅದೇ ರೀತಿ ಇವತ್ತು ನಾವು ಇಲ್ಲಿ ಗೋಲ್ಗುಂಬಜ್ ಹತ್ರ ಇದ್ದೇವೆ ಸೊ ನಮ್ಮ ಜಿಲ್ಲೆಯಲ್ಲಿ ಆಯ್ಕೆ ಮಾಡಿರುವ ಮಾನ್ಯುಮೆಂಟ್ ಬಂದು ಇದು ಗೋಲ್ಗುಂಬಜ್ ಸೊ ಇಲ್ಲಿ ನಾವು ಇವತ್ತು ಎಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತು ಸಿಒ ಜಿಲ್ಲಾ ಪಂಚಾಯತ್ ಅವರು ಮತ್ತು ಎಸ್ ಪಿ ಅವರು ನಾವೆಲ್ಲರೂ ಸೇರಿ ಇದನ್ನು ಈ ಸ್ವಲ್ಪ ಈ ಇದನ್ನು ಚಾಲನೆ ಮಾಡುವ ಮೂಲಕ ಎಲ್ಲ ಜನರ ಗಮನಕ್ಕೆ ತರಬೇಕು ಅದೇ ರೀತಿಯಲ್ಲಿ ಇನ್ನೂ ನಮಗೆ 13% ಏನಿದೆ ಆ ಜನರು ಕೂಡ ಮೊದಲನೇ ಡೋಸ್ ಲಸಿಕೆ ಹಾಕ್ಕೊಳ್ಳಲೇಬೇಕು ನಾವು ಬಹಳ ಪ್ರಯತ್ನ ಮಾಡ್ತಾ ಇದ್ದೇವೆ ಮನೆ ಮನೆಗೆ ರೀಚ್ ಔಟ್ ಆಗ್ತಾ ಇದ್ದೇವೆ ಆಮೇಲೆ ಜಿಲ್ಲಾ ಪಂಚಾಯತ್ ಸಿಒ ಅವರು ಕಂಪ್ಲೀಟಾಗಿ ಇದನ್ನು ರೂರಲ್ ಏರಿಯಾದಲ್ಲಿ ಒಳ್ಳೆ ಲೀಡರ್ಶಿಪ್ ತೋರಿಸಿ ಪಿ ಡಿ ಒಗಳ ಮೂಲಕ ಮೆಡಿಕಲ್ ಆಫೀಸರ್ಸನ್ನು ಎಲ್ಲರನ್ನೂ ನಾವು ಒಂದು ಕಡೆ ಜೋಡಿಸಿ ಒಳ್ಳೆ ರೀತಿಯಲ್ಲಿ ರೂರಲಲ್ಲಿ ಕೂಡ ನಾವು ಪ್ರೋಗ್ರೆಸ್ ಮಾಡಿದ್ದೇವೆ ಈಗಾಗಲೇ ಅರ್ಬನ್ನಲ್ಲಿ ಎಲ್ಲ ಅರ್ಬನ್ ಸುಮಾರು ಎಲ್ಲ ಅರ್ಬನ್ ಬಾಡಿಗಳಲ್ಲಿ ನಾವು 95% ಲಸಿಕೆಗಳನ್ನು ಹಾಕಿದ್ದೇವೆ ಮುಖ್ಯವಾಗಿ ವಿಜಯಪುರ ಜಿಲ್ಲೆಯಲ್ಲಿ 95%ಕ್ಕಿಂತ ಮೇಲೆ ಆಗಿದೆ ಸೊ ಇನ್ನು ಸೆಕೆಂಡ್ ಡೋಸ್ ದೊಡ್ಡ ಚಾಲೆಂಜ್ ಇದೆ ಸೊ ಇವತ್ತು ನಾವು ಏನು ಹೇಳಬೇಕಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಮುಂದಿನ ದಿನಗಳಲ್ಲಿ ಸೆಕೆಂಡ್ ಡೋಸ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಅದರಲ್ಲಿ ಫಸ್ಟ್ ಡೋಸ್ಗೆ ಏನು ಸಹಕಾರ ಸಿಕ್ಕಿದೆ ರಿಲಿಜಿಯಸ್ ಲೀಡರ್ಸಿಂದ ಮತ್ತು ಸಂಘಟನೆಗಳಿಂದ ಅಧಿಕಾರಿಗಳಿಂದ ಮತ್ತು ಕೆಲವರು ಎನ್ ಜಿ ಒಗಳಿಂದ ಭಾಳಷ್ಟು ಹೆಲ್ಪ್ ಸಿಕ್ಕಿದೆ ನಮಗೆ ಅವರು ಈ ಸೆಕೆಂಡ್ ಡೋಸ್ನಲ್ಲಿ ಕೂಡ ನಮಗೆ ಅಷ್ಟೇ ಸಹಕಾರ ನೀಡಬೇಕಾಗಿ ಅಂತ ವಿನಂತಿ ಮಾಡ್ತಾ ಇದ್ದೇನೆ ವಿಜಯಪುರ ಜಿಲ್ಲೆಯಲ್ಲಿ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ನಡೆದಿರುವ ಘಟನೆಯನ್ನು ಖಂಡಿಸಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ವಿಜಯಪುರ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿಭಟಿಸಿ ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಕಳೆದ ದಿನಗಳಲ್ಲಿ ನಡೆದ ಇಬ್ಬರು ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರದ ಘಟನೆ ನಡೆದಿರುವುದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆಯಾಗಿದೆ ಅಕ್ಟೋಬರ್ 12ರಂದು 9 ವರ್ಷದ ಅಪ್ರಾಪ್ತ ಬಾಲಕಿಯ ಮೇಲೆ 59 ವಯಸ್ಸಿನ ವೃದ್ಧ ಅತ್ಯಾಚಾರ ಎಸಗಲಾಗಿದೆ ಅದೇ ರೀತಿ ಅಕ್ಟೋಬರ್ 17ರಂದು 7 ವರ್ಷದ 2ನೇ ತರಗತಿ ಓದುತ್ತಿರುವ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದಿದೆ ಕೇವಲ 5 ದಿನಗಳಲ್ಲಿ 2 ಅಪ್ರಾಪ್ತ ಬಾಲಕಿಯರ ಮೇಲಿನ ಅತ್ಯಾಚಾರದ ಘಟನೆ ಮಹಿಳೆ ಮತ್ತು ಮಕ್ಕಳನ್ನು ಬೆಚ್ಚಿಬೀಳಿಸಿದೆ ಆಸ್ಟಿಸ್ ವರ್ಮಾ ಸಮಿತಿ ಶಿಫಾರಸು ಉಗ್ರಪ್ಪ ಸಮಿತಿಯ ಶಿಫಾರಸು 2 ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಗಳು ತಪ್ಪಿಸಿಕೊಳ್ಳದಂತೆ ಮತ್ತು ಸಾಕ್ಷಿಗಳು ನಾಶವಾಗದಂತೆ ಕ್ರಮ ವಹಿಸುವುದು ಹಾಗೂ ಸಂತ್ರಸ್ತೆಗೆ ಸಿಗಬೇಕಾದ ನೆರವು ಮತ್ತು ಪರಿಹಾರವನ್ನು ತಕ್ಷಣವೇ ಸರ್ಕಾರ ಒದಗಿಸುವಂತೆ ಒತ್ತಾಯಿಸಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ನಂತರ ಐನ್ಯೂಸ್ನೊಂದಿಗೆ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಮುಖಂಡರಾದ ಸುರೇಖಾ ರಜಪೂತ್ ಮಾತನಾಡಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ವತಿಯಿಂದ ಇವತ್ತು ಕಾಮುಕರ ಪ್ರತಿಕೃತಿ ದಹಿಸುವ ಮೂಲಕ ಆಕ್ರೋಶ ಹೊರಹಾಕಿದ್ದೇವೆ ಯಾಕೆಂದರೆ ಇವರಿಗೆ ಗಲ್ಲು ಶಿಕ್ಷೆಯಾಗಬೇಕು ಅದೇ ರೀತಿ ನಮ್ಮ ವಿಜಯಪುರದಲ್ಲಿ ಇಂತಹ ಘಟನೆ ನಡೆಯಬಾರದಿತ್ತು ಅದು ಬಹಳಷ್ಟು ಖೇದಕರ ಸಂಗತಿಯಾಗಿದೆ ಸಣ್ಣ ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರಗಳಾಗಿರುವುದನ್ನು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ವತಿಯಿಂದ ಖಂಡಿಸಿರುವುದಾಗಿ ತಿಳಿಸಿದರು ನಾವು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯಿಂದ ಇವತ್ತು ಕಾಮುಕರ ಪುತ್ಥಳಿ ಸುಡು ಕಾರ್ಯಕ್ರಮ ಹಾಕೊಂಡಿವು ಯಾಕಂದ್ರೆ ಇವರಿಗೆ ಗಲ್ಲೆ ಶಿಕ್ಷೆ ಆಗಬೇಕು ಅದೇ ರೀತಿಯಿಂದ ಏನದು ನಮ್ಮ ಬಿಜಾಪುರ ಇತ್ನ
ಇಂತ ಘಟನೆ ಗಡಿ ನಡಿಬಾರದಿತ್ತು ಅದು ಬಹಳಷ್ಟು ಖೇದಕರ ಸಂಗತಿ ಇದೆ ನಮಗೆ ಆದರೂ ನಾವು ಈ ಘಟನೆ ನಡೆದು ಹೋಗಿದ ಸಣ್ಣ ಸಣ್ಣ ಬಾಲಿಕೆಯರ ಮೇಲೆ ಅತ್ಯಾಚಾರ ಆಗಿದ್ದು ನಾವು ಈ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯವರು ತೀವ್ರವಾಗಿ ಖಂಡಿಸ್ತೀವಿ ಅದೇ ರೀತಿಯಿಂದ ನಮ್ಮ ರಾಜ್ಯ ತುಂಬಾ ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿಯಿಂದ ಇವತ್ತಿನ ದಿವಸ ಬಿಜಾಪುರ ಒಳಗ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯಿಂದ ಈ ಕಾಮಕರದ್ದು ಪುತಳಿ ಸುಡುದು ಅವ್ರಿಗೆ ಗಲ್ಲೆ ಶಿಕ್ಷೆ ಆಗಬೇಕು ಅನ್ಕೇಶನ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಅದೇ ರೀತಿಯಿಂದ ಉಗ್ರಪ್ಪ ಸಮಿತಿ ಜಾರಿ ಆಗಬೇಕು ಶರ್ಮಾ ಅವರದು ಇದರ ಶಿಫಾರಸನ್ನು ಜಾರಿ ಆಗಬೇಕು ಅನ್ಕೇಶನ ಹಾಗೂ ಆ ಸಂತ್ರಸ್ತರಿಗೆ ಕುಟುಂಬದವರಿಗೆ ನೇರವಾದ ಇದು ನೆರವು ಕೊಡಬೇಕು ಡಿಸಿ ಅವರು ಅನ್ಕೇಶ ನಾವು ಒತ್ತಾಯಿಸುತ್ತೇವೆ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ ಪ್ರಗತಿಪರ ಸಂಘಟನೆಗಳಿಂದ ಮುಖ್ಯಮಂತ್ರಿಗಳಿಗೆ ಖಡಕ್ ಎಚ್ಚರಿಕೆ ನೂರು ಕೋಟಿ ಮೈಲುಗಲ್ಲು ಸಾಧನೆ ಹಿನ್ನೆಲೆ ಗೋಲ್ ಗುಂಬಜ್ಗೆ ತ್ರಿವರ್ಣ ದೀಪಗಳಿಂದ ಅಲಂಕಾರ ಕಾಮುಕರ ಪ್ರಕೃತಿ ದಹಿಸಿ ಆಕ್ರೋಶ ಹೊರ ಹಾಕಿದ ಎಐಡಿಡಬ್ಲ್ಯೂಎ ಮಹಿಳಾ ಕಾರ್ಯಕರ್ತರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಐ ನ್ಯೂಸ್ ಉತ್ತಮ ಹೇಳಿಕೆಗಾಗಿ